ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ರಾಮಮೂರ್ತಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಹಾಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಯಾಕೆ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಆಗಿದ್ದಕ್ಕೇನೆ ನಾನು ದರ್ಶನ್ ಸರ್ ಅವರು ಪರಿಚಯ ಆಗಿದ್ದು. ನಾವು ಫಸ್ಟ್ ಮೀಟ್ ಮಾಡಿದ್ದೇನೆ ಮೆಜೆಸ್ಟಿಕ್ ಸಿನಿಮಾ ಸೆಟ್ಟಲ್ಲಿ. ಸೊ ಅಲ್ಲಿ ದರ್ಶನ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಒಬ್ರು ದತ್ತ ಅಂತ ಒಬ್ರು ಮಾಡ್ತಾ ಇದ್ರು, ಅವರು ನಂದನಿಗೆ ಫ್ರೆಂಡ್, ಕಾಮನ್ ಫ್ರೆಂಡು. ಅಲ್ಲಿ ಸೆಟ್ಟಲ್ಲಿ ದರ್ಶನ್ ಸರ್ ಫ್ರೆಂಡ್ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ತೂಪ್ದೀಪ್ ಶ್ರೀನಿವಾಸ್ ಅವ್ರ ಮಗ ನನ್ಗೆ ಪರಿಚಯ ಇದ್ದಾರೆ, ನಾನು ಸಿನಿಮಾ ಮಾಡ್ತೀನಿ ಅಂತ ನಂದನಿಗೆ ಹೇಳಿದ್ದೇನೆ. ಸುಧೀರ್ ಅವ್ರ ಮಗ ಹಿಂಗೆ ನಂಗೆ ಪರಿಚಯ ಇದೆ ಅಂತ ದರ್ಶನ್ ಸರ್ ಹೇಳಿದ್ದಾರೆ. ನಾವು ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ್ದು ನಾಪಕ ಇರಲಿಲ್ಲ ನಮಗೆ. ಸೊ ಮೆಜೆಸ್ಟಿಕ್ ಸಿನಿಮಾದಲ್ಲೇ ಫಸ್ಟ್ ಸಿಕ್ಕಿದ್ದು ನಾವು. ಅಲ್ಲಿಂದ ಒಂದು ಜರ್ನಿ ಇವತ್ತು ನನಗೆ ಎಲ್ಲೋದ್ರೂ ತಮ್ಮ ಅಂತ ಅಷ್ಟು ಪ್ರೀತಿಯಿಂದ ಹೇಳ್ಕೋತಾರೆ. ಸೊ ಅದಷ್ಟಕ್ಕೂ ಕಾರಣ ಆಗಿದ್ದು ಅಂತಂದರೆ ಈ ಮೆಜೆಸ್ಟಿಕ್ ಸಿನಿಮಾ. ಸೊ ರಾಮಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಿಂದ ನೀವು ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ನ ಕೊಟ್ಟಿದ್ದೀರಾ, ಆ್ಯಕ್ಟರ್ಗಳನ್ನ ಕೊಟ್ಟಿದ್ದೀರಾ, ಒಂದು ಸೂಪರ್ ಸ್ಟಾರ್ನ ಕೊಟ್ಟಿದ್ದೀರಾ, ಕರೆಕ್ಟು. ನನಗೊಬ್ಬ ಅಣ್ಣನ ಕೂಡ ಕೊಟ್ಟಿದ್ದೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನಾನು ನೋಡ್ಬೇಕಾದ್ರೆ ನಾವು ಏನು ನಾನು ಜಾಸ್ತಿ ಕೆಲಸ ಏನು ಇದಕ್ಕೆ ಮಾಡ್ತಾನೆ ಇಲ್ಲ, ನನ್ನ ಚಿಕ್ಕ ಅಳಿಯ ಸೇವೆದಿಲ್ಲ, ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡ್ತೀನಿ. ಯಾಕಂದರೆ ಪಿ ಎನ್ ಸತ್ಯ ಸರ್ ಅವರಿದ್ದರೆ ಬಹುಶಃ ನನಗಿಂತ ಹತ್ತರಷ್ಟು ಅವರು ಮಾಡಿರೋರು, ಬಟ್ ಇವತ್ತು ಅವರು ಇಲ್ಲ ನಮ್ಮ ಜೊತೆಗೆ. ಸೊ ನನ್ನ ಪ್ರೆಸೆನ್ಸಲ್ಲಿ ಚಿಕ್ಕದಾಗಿ ಏನು ಮಾಡೋಕ್ಕಾಗುತ್ತೆ, ಟೆಕ್ನಿಕಲಿ ಅದೊಂದಷ್ಟು ಮಾಡ್ತಾ ಇದ್ದೀವಿ ನಾವು ಅದನ್ನು. ಆ್ಯಂಡ್ ಇವತ್ತು ನಾವು ಮೊನ್ನೆ ಮತ್ತೆ ನಾನು ಸುಮ್ಮನೆ ಜನರಲ್ ಆಗಿ ಕಾಪಿ ನೋಡ್ತಾ ಇದ್ವಲ್ಲ ನೀವು, ಅವಾಗ ಅನಿಸ್ತು ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಬಾಸ್ ನಾಕೊಂಡು ಅಷ್ಟು ಪ್ರೌಡ್ ಆಗಿದ್ದೀನಿ, ಏನಾಗ ಈ ಥರದ ಪಿಕ್ಚರ್ ಇದೆ ಅಂತ. ಇದು ನೋಡಿದ್ಮೇಲೆ ಅನಿಸ್ತು ಗುರು ಈ ವ್ಯಕ್ತಿ ಆಲ್ರೆಡಿ ಅಲ್ಲೇ ಮಾಡಿಬಿಟ್ಟಿದ್ದ. ಫಸ್ಟ್ ಪಿಕ್ಚರ್ನಲ್ಲಿ ಇದು ಎರಡೆರಡು ಶೇಡು, ಎರಡೆರಡು ಗೆಟಪ್ಪು, ಡ್ಯಾನ್ಸು, ಫೈಟು, ಪರ್ಫಾರ್ಮೆನ್ಸು. ಫಸ್ಟ್ ಫಿಲಮ್ಗೆ ಒಬ್ಬ ಹೀರೋ ಕಷ್ಟ ಅದು, ಅಲ್ಲೇ ಮಾಡೋ ಇನ್ನೇನಿಗೂ ನಾನು 53ನೇ ಸಿನಿಮಾದಲ್ಲಿ ನಾನು ತೋರಿಸೋದು. ಇನ್ನು ನೆಕ್ಸ್ಟ್ ಫಿಲಮ್ ನಾನು ಇವತ್ತು ಬಾಸ್ ಅನೌನ್ಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಸೀನ್ ಬರೀಬೇಕಾದ್ರೆ ಏನು ಬರೆದ್ರೂ ಸಾಕಾಗಲ್ಲ ಇವ್ರಿಗೆ ಅನ್ನೋ ಥರ ನನಗೆ ಅನ್ಸಕ್ಕೆ ಶುರು ಆಗೋಯಿತು. ಯಾಕಂದರೆ ಇದನ್ನು ನಾವು ಪ್ರೀಮಿಯರ್ ಶೋ ಅಂತ ಒಂದು ಮಾಡಿದ್ರು, ಅವಾಗ ನೋಡಿದ್ವಿ. ಆಮೇಲೆ ಸರ್ ಪ್ರಸನ್ನ ಥಿಯೇಟರ್ನಲ್ಲಿ ನಾವು ಬಂದು ನಾನು ದಿನಕರಲ್ಲ ಒಟ್ಟಿಗೆ ಸಿನಿಮಾನ ನೋಡಿದ್ದು. ಸೊ ಅವತ್ತು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದಾಗಲೇ ಗೊತ್ತಾಗೋಯ್ತು ಏನಿದು ಕ್ರೇಜು. ಯಾಕಂದರೆ ಬರೀ ಒಂದು ಆಸೆ ಅದು ಅವ್ರಿಗಿದ್ದಂಥ ಒಂದು ಆಸೆ, ನಾನು ಹೀರೋ ಆಗ್ತೀನಿ ಅಂತಲ್ಲ ಒಬ್ಬ ನಟನಾಗಿದ್ದೀನಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗಿದ್ದಿದ್ದು ಒಂದು ಪಿಕ್ಚರ್ ಚೆನ್ನಾಗಾದರೆ ಒಂದು 4 ಕಾಸು ಸಿಗುತ್ತೆ ನನಗೆ, ಅಷ್ಟೇ ಇದ್ದಿದೆ ಹೊರತು ನಾನು ಸ್ಟಾರ್ ಆಗ್ತೀನಿ, ನಾನು ಸೂಪರ್ ಸ್ಟಾರ್ ಆಗ್ತೀನಿ, ನಾನು ಚಾಲೆಂಜಿಂಗ್ ಸ್ಟಾರ್ ಆಗ್ತೀನಿ ಅಂತ ಯಾವತ್ತೂ ನಮ್ಮ ಹತ್ರ ಹೇಳ್ದವ್ರಲ್ಲ. ಇವತ್ತಿಗೂ ಹೇಳೋಣ ನಾವು ಪ್ರೀತಿಯಿಂದ ಅದೆಲ್ಲ ಹೇಳ್ತಾ ಇರೋದು ಅವ್ರಿಗೋಸ್ಕರ ಅಂತ ಆಗ್ಬಿಟ್ಟು. ಸೊ ಇಷ್ಟೆಲ್ಲ ಒಂದು ಮೆಮೊರೀಸ್ ಇದ್ದಂಥ ಒಂದು ಸಿನಿಮಾ ಮೆಜೆಸ್ಟಿಕ್ಕು. ಇವತ್ತು ಆ ಸಿನಿಮಾಯಿಂದ ಒಂದು ಸೂಪರ್ ಸ್ಟಾರ್ನ ನಮಗೆ ಕೊಟ್ಟಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬಾಸ್. ಆ್ಯಂಡ್ ಇಡೀ ಎಂಟೈರ್ ಟೀಮು ಅಲ್ಲಿ ಡ್ಯಾನ್ಸ್ ನೋಡ್ತಿದ್ರೆ, ಡ್ಯಾನ್ಸ್ ಮಾಡ್ತಿದ್ರೆ ಡ್ಯಾನ್ಸರ್ಸ್ ಎಲ್ಲರೂ ಡ್ಯಾನ್ಸ್ ಮಾಸ್ಟರ್ಸ್, ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ ಇವತ್ತು. ಅಲ್ಲಿರೋ ಆ್ಯಕ್ಟ್ರೆಸ್ಗಳಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈ ಥರದ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್.